ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಭಾರ್ಗವ್. ನೀವು ನೋಡ್ತಿದ್ದೀರಾ ಪಿ ಎಸ್ ಪಿ ಚಾನಲ್. ನಾನು ಇದೊಂದು ವೀಡಿಯೋದಲ್ಲಿ ನಿಮಗೆ ತುಂಬ ಕುತೂಹಲ ಮೂಡಿಸುವ ಜಿಯೋ ಫೋನಿನ 3 ವರ್ಷ ಆದ ಮೇಲೆ ಎಕ್ಸ್ಚೇಂಜ್ ಮಾಡುವುದು ಹೇಗೆ ಅಂತ ನಾನು ಇದೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪಾಪ ನಮಗೆ ಸಪೋರ್ಟ್ ಮಾಡಿ ಇದು ಮಾಡ್ತಿರೋದು MVTechs ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಅವ್ರಿಗೂ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಬಿಡಿ ನಮಗೂ ಚಾನಲ್ಗೆ. ಹಾಗೆ ಸಬ್ಸ್ಕ್ರೈಬ್ ಆಗಿ ಇದೊಂದು ವೀಡಿಯೋದಲ್ಲಿ ನಿಮಗೆ ಜಿಯೋ ಫೋನ್ 3 ವರ್ಷ ಆದ ಮೇಲೆ ನಿಮಗೆ ರಿಟರ್ನು ಅವ್ರಿಗೆ ಹೆಂಗೆ ಕೊಡೋದು ಅಂತ ಇದೊಂದು ವೀಡಿಯೋ ತಿಳಿಸ್ಕೊಡ್ತೀನಿ. ಫಸ್ಟು ನೀವು ನಿಮ್ಮ ಮೊಬೈಲಿನಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿ ರಿಜಿಸ್ಟರ್ ನಂಬರ್ನ ಓಪನ್ ಮಾಡಿ ಅವರಿಗೆ ತೋರಿಸಿದಾಗ, ಅವರ ರಿಜಿಸ್ಟರ್ ನಂಬರ್ ಸೇಮ್ ಇದ್ದಾಗ ನಿಮ್ಮ ಜಿಯೋ ಫೋನ್ ಅವ್ರಿಗೆ ತಲುಪಿದಾಗ ಅವರು ನಿಮಗೆ 1 ವರ್ಷದ್ದು ಬೇರೆ ಮೊಬೈಲು ನಿಮಗೆ ಕೊಡ್ತಾರೆ. ಅಕಸ್ಮಾತ್ ಅದೇ ಬೇಕು ಅಂದರೆ ಅದೇ ಮೊಬೈಲು ನೀವು ತೊಗೋಬೋದು. ಆದ್ದರಿಂದ ನೀವು ನಿಮ್ಮ ಜಿಯೋ ಫೋನನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಸುಮ್ಮನೆ ಇಟ್ಕೊಂಡ್ಬಿಟ್ರೆ ಅದು ಸರಿ ಹೋಗಲ್ಲ. ಆದ್ದರಿಂದ ನೀವು ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಜಿಯೋ ಕಸ್ಟಮರ್ ಕೇರ್ಗಾಗೂ ಅಂಗಡಿಯಲ್ಲಾದರೂ ಇದು ಮಾಡ್ಕೋಬೋದು. ಮತ್ತು ನೀವು ಲೋಕಲ್ ಅಂಗಡಿಯಲ್ಲಿ ಎಲ್ಲಿ ತೊಗೊಂಡಿರ್ತೀರೋ ಅಲ್ಲೇ ನೀವು ಇದು ಮಾಡ್ಕೋಬೇಕು, ವಾಪಸ್ ಕೊಡಬೇಕು. ಆದ್ದರಿಂದ ನೀವು ಜಿಯೋ ಫೋನನ್ನು ಈಸಿಯಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ಇದೊಂದು ವೀಡಿಯೋ ನಾನು ಯಾಕೆ ಮಾಡಿದೆ ಅಂದರೆ ನಿಮಗೆ ಕುತೂಹಲ ಮೂಡಿಸುವ ಜಿಯೋ ಫೋನು ಯಾಕೆ ಎಕ್ಸ್ಚೇಂಜ್ ಆಗ್ತಿಲ್ಲ, 3 ವರ್ಷ ಆದಮೇಲೆ ಯಾಕೆ ತೊಗೊಳ್ತಿಲ್ಲ ಅಂದರೆ ಇದೊಂದೇ ಕಾರಣನೇ ಅವ್ರಿಗೆ ನಾವು ಅದಕ್ಕೆ. ಫ್ರೆಂಡ್ಸ್, ಅವರು ತೊಗೊಳ್ತಿಲ್ಲ, ಆದ್ದರಿಂದ ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು. ನಿಮಗೆ ನಾನು ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಪೂರ್ತಿ ಡೀಟೇಲ್ಸ್ ಇದೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್ ಈ ವೀಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.